ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै नमो नमः अधः पूर्णं संस्कृतं संस्कृतिं गुरुं कृषिकं सैनिकं गाञ्च वन्दे भारतमातरम् नमो ಈ ಹಿಂದಿನ ತರಗತಿಗಳಲ್ಲಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಆ ನಾಮಪದಗಳನ್ನು ತೆಗೆದುಕೊಳ್ಳುವಾಗ ಅಕಾರಾಂತ ಅಕಾರಾಂತ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗದ ಶಬ್ದಗಳು ಕೆಲವೇ ಕೆಲವು ಈಕಾರಾಂತವಾದ ಶಬ್ದಗಳು ಬಂದುವು ಇದರಲ್ಲಿ ಅಂತಹ ಪದಗಳ ಬಳಕೆಯನ್ನು ನಾವು ಮಾಡುವಾಗ ಅದರ ಲಿಂಗಗಳ ಬಗ್ಗೆ ನಮಗೆ ಆರಂಭದಲ್ಲಿ ಗೊತ್ತಾಗಲ್ಲ ಆದರೆ ಅದನ್ನು ಬಳಸಿದ ರೀತಿ ಕೆಲವೊಂದು ಸರ್ತಿ ಕ್ಲೂ ಕೊಡುತ್ತೆ ಆದರೂ ಕೆಲವೊಮ್ಮೆ ನಪುಂಸಕಲಿಂಗ ಪುಲಿಂಗದಲ್ಲಿ ಒಂದೇ ತರ ಕಾಣುತ್ತೆ ದ್ವಿತೀಯ ವಿಭಕ್ತಿಯ ನಂತರದಲ್ಲಿ ಅಂತಹ ಸಂದರ್ಭದಲ್ಲಿ ಅದನ್ನ ಹಿಂದೆ ಬಳಸಿದ್ದ ನೆನಪನ್ನಿಟ್ಟುಕೊಂಡೇ ಅದರ ವ್ಯತ್ಯಾಸವನ್ನ ಗುರುತಿಸಬೇಕಾಗತ್ತೆ ಬಾಲಹ ಅಂತಿದೆ ಕಂದುಕ ಬಾಲಕ ಬಹುವಚನದಲ್ಲಿ ಅಲ್ಲಿ ಮೂರು ಚಿ ಮೂರ್ ಮಕ್ಕಳಿದ್ದಾರೆ ಧರಾ ಒಂದೇ ಇದೆ ಅಜಹ ಒಂದೇ ಇದೆ ಅಜೇ ಎರಡಿದೆ ಆದರೆ ಅಜೇ ಅಂತ ಇರುವುದರಿಂದ ಪುಲ್ಲಿಂಗದಲ್ಲಾದರೆ ಅಜವು ಆಗ್ ಆಗಿರ್ತಿತ್ತು ಅಜೆ ಅಂತ ಇರುವುದರಿಂದ ಎರಡು ಹಾಡುಗಳು ಅಂತ ಗೊತ್ತಾಗುತ್ತೆ ಇದು ಹಿಂದೆ ಬಂದಿದೆ ನೆನ್ಪಿಟ್ಕೊಂಡ್ರೆ ಗೊತ್ತಿರುತ್ತೆ ಬಾಲಹ ಅದು ಯಾವ ಯಾವ ಧಾತುವನ್ನ ಬೇಕಾದರೂ ಸೇರಿಸ್ಕೊಳ್ಬೋದು ಬಾಲಹ ಹಸತಿ ಬಾಲಹ ಭ್ರಮತಿ ಹೀಗೆ ಅದನ್ನ ಜೋಡಿಸ್ತಾ ಹೋಗ್ಬೇಕು ಅದನ್ನ ಆದರೆ ಎಕ್ಸ್ಪ್ಲೇನು ಮಾಡಿ ಅದರ ಅರ್ಥ ಏನು ಅಂತ ಗೊತ್ತಾದಷ್ಟು ತಪ್ಪಾದ್ರ ಚಿಂತೆ ಇಲ್ಲ ಬಹು ವಚನ ಬಂದಾಗೆ ಬದಲಾಗುತ್ತೆ ಅನ್ನೋದನ್ನು ತಲೆಯಲ್ಲಿ ಯಾರು ಹೇಳ್ತಾರೆ ಮೊದಲಿಗೆ ಅಮೋಘ ಅವರು ಪಟತಿ ಹ್ಮ್ ಇದ್ರೆ ಬಾಲಕಾ ಪಟಂತಿ ಹ್ಮ್ ಹಾಗೆ ಅಲ್ಲಿ ದಷ್ಟು ಧಾತು ಅನ್ನೋ ಒಂದ್ಸಲ ಬಾಲಃ ಶಬ್ದದ ಜೊತೆಗೆ ನಡೆಸಿ ಆ ಪಟತಿ ಧಾತು ದಿನಗುರುಗಳು ಅಲ್ಲ ಉಳಿದ ಧಾತುಗಳಿವೆ ಅಲ್ಲ ಅಲ್ಲಿ ಆ ನಿಮ್ಗೆ ಸ್ಕಿಪ್ ಅದರಲ್ಲಿ ಬೇರೆ ಬೇರೆ ಧಾತುಗಳಿವೆ ಕೆಳಗೆ ಈಗ ಪಠತಿ ಹೇಳಿದ್ರಿ ಅದರ ದ್ವಿವಚನ ಹೇಳಿ ಅದರ ಬಹುವಚನ ಹೇಳಿ ಬಾಲೌ ಪಠಂತಿ ಪಠತಃ ಬಾಲೋ ಪಠತಃ ಬಾಲ ಹ್ಮ್ ಹಾಗೆ ಒಂದು ಧಾತುವಿನ ಮೂರು ಪುಲ್ ಪ್ರಥಮ ಏಕವಚನ ದ್ವಿವಚನ ಬಹು ವಚನದ ರೂಪ ಹೇಳಿದರೆ ಆಯಿತು ಬಾಲ ಪಠತಿ ಬಾಲೋ ಪಠತಃ ಬಾಲಂತ ಅರ್ಚನೇಕಾಚಾರ್ಯ ಹೌದು ಕಂದುಕ ಹಸತಿ ಆಗಲ್ಲ ಹಾ ಕಂದುಕ ಆಗಲ್ಲ ಹ್ಮ್ ಏನ್ ಹೇಳುದು ಅದಕ್ಕೆ ಕಂದುಕ ಕೂತ್ರತಿ ಊರ್ದತಿ ಕೂತತಿ ನೆಗೆಯುತ್ತದೆ ಹ್ಮ್ ಎರಡಿದ್ರೆ ಕಂದುಕಹ್ ಅಲ್ಲ ಕಂದುಕೌ ಹ ಕಂದುಕೌ ಕೂರ್ ಕೂರ್ದಂತಿ ಕೂರ್ದತಃ ಕೂರ್ದತಃ ಹ್ಮ್ ಕೂರ್ದಂತಿ ಅಂತ ಹೇಳ್ಬೋದಾಚಾರ್ಯ ಹ್ಮ್ ಹೌದು ಕರೆಕ್ಟ್ ಅಷ್ಟೇ ಕಂದುಕ ಕೂರ್ದತಿ ಕಂದುಕೌ ಕೂರ್ದತಃ ಕಂದುಕ ಕೂರ್ದಂತಿ ಹ್ಮ್ ಹ ಮುಂದೆ ಅವರು ಕಟ್ ಕಟ್ ಕಟ್ಕಟ್ಟಾಗಿ ಕೇಳಿಸ್ತಿದೆ ಈಗ ಹೇಳಿ బాలకః పటంతి హ్మ్ బాలకౌ హ్మ్ పటతః హ్మ్ బాలక పటతి హ్మ్ బాలకః పటతి హ్మ్ ముందే హ్మ్ మండే అర్చన ఎవరు అల్వా చైత్ర ఎవరు

ಹ್ಮ್ ಸಮೀಚಿನ ಮಂಜುಳವರು ಯಾವ್ದ ಆಚಾರ್ಯ ಹೇಳೋದು ಅಹ ಯಾವ್ದಾದ್ರು ಹೇಳಿ ಅಜಯೆ ಅಂತಿದೆ ಆಚೆ ಹ್ಮ್ ಅಜಯ್ ಅಂದ್ರೆ ಸ್ತ್ರೀಲಿಂಗ ಹ್ಮ್ ಹ್ಮ್ ಶ್ರೀಲಿಂಗದಲ್ಲಿ ಆಚೆ

ಹಾಗಾದ್ರೆ ಚಲತಿ ಏನಾಗ್ಬೇಕು ಅಜೇ ಚಲತ ಏಕವಚನ ಅಂದ್ರೆ ಏನಾಗ್ಬೇಕು ಅಜೇ ಚಲತ ಅಲ್ಲ ಅಜೇ ಏನಾಗ್ಬೇಕು ಅಜ ಶಬ್ದ ಏನಾಗ್ಬೇಕು ಅಜಹ ಅಜ ಅದು ಪುಲ್ಲಿಂಗ್ ಆಯ್ತು ಅಜಹ ಇದು ಅಜಾ ಅಜಾ ಹ್ಮ್ ಒಂದಲ್ವಾ ಅಜಾ ಚಲತಿ ಅಜೇ ಚಲ ಆಮೇಲೆ ಹ್ಮ್ ಸಮೀಚನ ಹಾಗೆ ಗಮನಿಸಿ ಪ್ರತಿಯೊಂದು ಶಬ್ದವನ್ನು ಹಾಗೆ ಸೇರಿಸ್ಕೊಂಡು ಹೋದ್ರೆ ಬಾಲಃ ಭ್ರಮತಿ ಬಾಲವು ಭ್ರಮತಃ ಬಾಲಾಹ ಭ್ರಮಂತಿ ಕಂದುಕ ಭ್ರಮತಿ ಕಂದುಕೌ ಭ್ರಮತಃ ಹೇಳಿ ಇದು ಭ್ರಮತಿ ಅಂದ್ರೆ ಸುತ್ತ ಹಾಕೋದು ಹ್ಮ್ ಭೂಮಿ ಭ್ರಮ ಭೂಮಿ ಭ್ರಮಣ ಮಾಡ್ತಾ ಇದೆ ಹಾಗಾಗಿ ಭ್ರಮತಿ ಧರೇ ಭ್ರಮತಃ ಧರಾ ಭ್ರಮಂತಿ ಭೂಮಿ ಒಂದೇ ಆದ್ರೂ ಧರಾ ಅನ್ನುವ ಶಬ್ದವನ್ನು ಯಾವುದಾದ್ರೂ ವ್ಯಕ್ತಿಗೆ ನಾವು ಹೆಣ್ಮಕ್ಳಿಗೆ ನೋಡಿದರೆ ಅವರು ಕುಣಿತಾ ಕುಣಿತಾ ಇದ್ದಾರೆ ಸುತ್ತುತ್ತಾ ಇದ್ದಾರೆ ಅಂತ ಹೇಳುದಕ್ಕಾಯ್ತು ಆ ನೆಸ್ಟ್ ಚಲ್ ಬಾಲಿಕ ನೃತ್ಯ ಹ್ಮ ಸಮೀಚನ ಇಬ್ರು ಇದ್ರೆ ಬಾಲಿಕವು ಆಗತ ಆಚಾರ್ಯರೇ ಅದು ಇಬ್ರು ಇದ್ರೆ ಶ್ರೀಲಿಂಗ ಬಾಲಿಕಾ ಅಜ ಅಜೇ ಆಯ್ತು ಹಾಗೆ ಬಾಲಿಕೆ ಹ್ಮ್ ಬಾಲಿಕೆ ನೃತ್ಯ ಹ್ಮ ಸಮೀಚನ ಬಾಲಿಕಾ ನೃತ್ಯ ಸಾಮೀಚನ ರಮ್ಯಾ ಅವರು ರಮ್ಯಾ ಅವರುಗಳೇ ಯಾವ್ದು ಹೇಳ್ಬೇಕು ಯಾವ್ದಾದ್ರು ನಿಮ್ಗೆ ಯಾವ್ದಲ್ಲಿ ಕಾಣಿಸುತ್ತೋ ಅದನ್ನ ಹೇಳಿ ಶಿಕ್ಷಕ ಹೇಳ್ತೀನಿ ಶಿಕ್ಷಕ ಬೋಧಯತಿ ಶಿಕ್ಷಕ ಬೋಧ ಬೋಧತಃ

ಅಹಲ್ಯ ಶಿಲೆಯಾಗಿ ಬಿದ್ದಳು ಅಂದಾಗ ಶಿಲಾ ಅಂತ ಶಬ್ದ ಶಿಲಾ ಹ್ಮ್ ಸಮೀಚೀನ ಶಿಲಾ ಪತತಿ ಶಿಲೆ ಪತತ ಶಿಲಾ ಪತಂತಿ ಸಮೀಚಿ ನಮ್ಮ ಸರಯ್ಯೂ ಅವರು ಸರ್ಪವು ಇಲ್ಲಿ ಪದ್ಧತಿನ ಹೇಳ್ಬೋದು ಅದಕ್ಕೆ ಯಾವ್ದು ಹೇಳ್ಬೋದು ನಿಮ್ಗೆ ಯಾವ್ದಲ್ಲಿ ಹೊಂದತ್ತೆ ಅನ್ಸುತ್ತೆ ಅದನ್ನ ಯಾವ್ದು ಹೇಳ್ಬೋದು

ಆಶಿಷತಿ ಶಿಕ್ಷಕಿಷತಿ ಶಿಕ್ಷಕೀನ ಅಲ್ಲಿ ಧಾತುಗಳೆಲ್ಲ ಒಂದ್ಸಲ ನೋಡಿ ಅವಸರ್ಪತಿ ಇಳಿಯುವುದು ಮಗು ಒಂದು ಜಾರ್ಬಂಡಿಯಿಂದ ಇಳಿತಾ ಇದೆ ಹತ್ತಿ ಜಾರ್ತಾ ಇದೆ ಅವಸರ್ಪತಿ ಅವರೋಹಣ ಅನ್ನೋದು ಒಂದು ರೀತಿಯಲ್ಲಿ ಅದು ಎಳಿಯುವುದು ಅಂತಾನೆ ಅರ್ಥ ಆದ್ರೆ ಅಲ್ಲಿ ಅವರಾಗಿ ಎಳಿಯುದು ಇಲ್ಲಿ ಅವಸರ್ಪತಿ ಜಾರ್ಬಂಡೆಯಿಂದಾಗಿ ಇಳಿತಾ ಇರುವುದು ಅವಸರ್ಪತಿ ಆಮೇಲೆ ಪಥತಿ ಎಲೆಗಳು ಬೀಳ್ತಾ ಇವೆ ಕ್ವಥತಿ ಇದು ಕ್ವಥತಿ ಅನ್ನೋದು ಕುದಿಯುವುದು ಇಲ್ಲಿ ನಮಗೆ ಜಲಂ ಕೊಥತಿ ನೀರು ಕೊಥ ಕೊಥನೆ ಕುದಿಯುತ್ತದೆ ಅದು ಕೊತ ಕೊಥ ಅಂತ ಕನ್ನಡದಲ್ಲಿ ಬಂದದ್ದು ಸಂಸ್ಕೃತದ್ದೇ ಕೊಬ್ಧದಿಂದಲೇನು ಕೊಥ 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 ಕೊಥನೆ ಕೊಥಯತಿ ಕೊಥತಿ ಅಂತ ಪ್ರಯೋಗ ಮಾಡಿದಾಗ ಅದರ ಅನುಕರಣ ಶಬ್ದ ಕೊತತಿ ಅನ್ನೋದೇ ಕೊತ ಕೊಥ ಅಂತೀವಿ ನಾವು ನೃತ್ಯತಿ

ಜ್ವಲಂ ಪತತಿ ಜ್ವಲಂ ನದಿಯಲ್ಲಿ ಇಳಿದು ಬರುತ್ತೆ ಅಂದ್ರೆ ಜ್ವಲಂ ಆಶಿಷತಿ ಜ್ವಲಂ ನೃತ್ಯತಿ ಅಂತ ನಾವು ಪ್ರಯೋಗ ಮಾಡ್ಬೋದು ಈಗ ಈ ತಡಸಲುಗಳಲ್ಲಿ ಅಥವಾ ಝರಿಗಳಲ್ಲಿ ಅದು ಕಲ್ಲಿನ ಮೇಲೆ ಬಿದ್ದು ಅಂತರ ಕುಣದು ಕುಣಿದು ಕೆಳಕ್ಕೆ ಇಳಿಯತ್ತೆ ದೊಡ್ಡ ಧಾರೆ ಬಂದಾಗ ಆಗ ಅದನ್ನು ಹೇಳ್ಬೋದು ಜಲಂ ನೃತ್ಯತಿ ಆ ಇಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಆ ಧಾತುವಿನ ಪ್ರಯೋಗವನ್ನು ಗಮನಿಸಬೇಕಾದದ್ದು ಅವಸರ್ಪತಿ ಏನನ್ನು ಇಳಿಯುತ್ತದೆ ಅಂತ ಕೇಳಲಿಕ್ ಬರಲ್ಲ ಅದಕ್ಕೆ ಅವರು ಅಕರ್ಮಕ ಅಂತ ಹಾಕಿದ್ದಾರೆ ಹೇಳಿ ಸ್ಮಿತಾ ಅವರು ಒಂದು ಪ್ರಶ್ನೆ ಇತ್ತು ಅಂದ್ರೆ ಅಂದ್ರೆ ಹುಳಿ ಅಂತ ಹೇಳ್ತಾರಲ್ವಾ ಹೌದು ಹೌದು ಅನ್ನೋದು ಹುಳಿ ಇದು ಬೇರೆ ಡಿಶಸ್ ಅಂದ್ರೆ ಅದಕ್ಕೆಲ್ಲಾನು ಅದೇ ಅಥವಾ ಬೇರೆ ಅದಕ್ಕೆ ಸಾರಂ ಅಂತ ಹೇಳ್ತಾರೆ ಸಾರಂ ಅನ್ನುವ ಶಬ್ದವನ್ನ ಬಳಸ್ತಾರೆ ಕ್ವಥಿತ ಅನ್ನೋದು ಬಹಳ ಹೊತ್ತು ಕುದಿಬೇಕಾದದ್ದು ಹುಳಿ ಸಾರು ಒಂದು ಕುದಿ ಬಂದ್ರೆ ಸಾಕಾಗತ್ತೆ ಹುಳಿ ಬಹಳ ಹೊತ್ತು ಕುದಿಬೇಕಾದ್ರಿಂದಾಗಿ ಅದಕ್ಕೆ ಕ್ವಥಿತ ಅಂತ ಹೇಳ್ತಾರೆ ಹೋಳಿದ್ದು ಸುಮಾರು ಹೊತ್ತು ಅದು ಕುದ್ದು ಮಿಕ್ಸ್ ಪಾಕ ಆಗುದು ಅಂತ ಹೇಳ್ತೇವಲ್ಲ ಕುದಿಯದೇ ಇದ್ರೆ ಮಸಾಲೆ ಅದರ ಪಾಕನೇ ರುಚಿ ಬರಲ್ಲ ಕುದ್ದು ಅದು ಬೆರೆತು ಹೋಗುದಕ್ಕೋಸ್ಕರ ಕೊಥಿತ ಅಂತ ಅನ್ನೋದು ಹುಳಿಗೆ ಹೇಳುದು ಅವಸರ್ಪತಿ ಏನನ್ನು ಅವಸರ್ಪತಿ ಅಂತ ಹೇಳಲಿಕ್ಕೆ ಬರುದಿಲ್ಲ ಅದ್ರಿಂದ ಅದನ್ನ ಅಕರ್ಮಕ ಅಂತಾರೆ ಅಕರ್ಮಕ ಮತ್ತು ಸಕರ್ಮಕ ಅಂದ್ರೆ ನಿಮ್ಗೆ ಸುಲಭ ನೆನಪಿಟ್ಕೊಳ್ಲಿಕ್ಕೆ ಆ ಧಾತುವಿನ ಅರ್ಥವನ್ನು ಹೇಳುವಾಗ ಆ ಧಾತುವಿನ ಅರ್ಥವನ್ನು ಮನಸ್ನಲ್ಲಿ ಪ್ರಶ್ನೆ ಮಾಡುವಾಗ ಏನನ್ನು ಅನ್ನೋದಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಂತು ಅಂದರೆ ಅಂದರೆ ಅದಕ್ಕೂ ಉತ್ತರ ಸಿಗುತ್ತೆ ಅಂದರೆ ಏನನ್ನು ಅನ್ನೋ ಪ್ರಶ್ನೆಗೆ ಅವಾಗದು ಸಕರ್ಮಕ ಈಗ ಆರಂಭದಲ್ಲಿ ಭ್ರಾಮಯತಿ ಏನನ್ನು ತಿರುಗಿಸುತ್ತಾನೆ ಹಗ್ಗವನ್ನು ತಿರುಗಿಸುತ್ತಾನೆ ಚಂಡುಕ ಕಂದುಕಂ ಭ್ರಾಮಯತಿ ಅಥವಾ ಅಲಾತ ಚಕ್ರಂ ಭ್ರಾಮಯತಿ ಅಲಾತ ಚಕ್ರ ಅಂದ್ರೆ ಈ ಬೆಂಕಿಯ ಉಂಡೆಯನ್ನ ಒಂದು ಸರಪಳಿಗೆ ಕಟ್ಟಿ ತಿರುಗಿಸುವುದು ಅದಕ್ಕೆ ಅಲಾತ ಚಕ್ರ ಅಂತ ತಿರುಗಿಸುವ ಹೊತ್ತಿಗೆ ಬರುವಂತದ್ದು ಹಾಗೆ ಇಲ್ಲಿ ಪತತಿ ಅನ್ನೋದನ್ನು ಕೇಳುವಾಗ ಕಿಂ ಪತತಿ ಅಂತ ಕೇಳಲಿಕ್ಕೆ ಬರೋದಿಲ್ಲ ಅಂದ್ರೆ ಏನನ್ನು ಬೀಳುತ್ತದೆ ಅಂತ ಕೇಳಲಿಕ್ಕೆ ಬರುದಿಲ್ಲ ಏನು ಬೀಳುತ್ತದೆ ಕೇಳ್ಬೋದು ಆದರೆ ಏನನ್ನು ಬೀಳುತ್ತದೆ ಅಂತ ಕೇಳಲಿಕ್ಕೆ ಬರುದಿಲ್ಲ ಆದರೆ ಈಗ ಹ್ಮ್ ಹರತಿ ಅಥವಾ ನಯತಿ ಕಿಂ ನಯತಿ ಏನನ್ನು ಕೊಂಡು ಹೋಗ್ತಾನೆ ಆಗ ವಾಹನಂ ನಯತಿ ಅಥವಾ ಅಜಾಮ್ ನಯತಿ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಅದು ಸಕರ್ಮಕ ಅಂತ ಅನ್ಸುತ್ತೆ ಇಲ್ಲಿ ಎಲ್ಲ ಒಂದ್ಸಲ ಧಾತು ನೋಡಿ ಅವಸರ್ಪತಿ ಇಳಿಯುತ್ತದೆ ಏನನ್ನು ಇಳಿಯುತ್ತದೆ ಕೇಳಲಿಕ್ಕೆ ಆಗಲ್ಲ ಪತತಿ ಏನನ್ನು ಪತತಿ ಏನು ಬೀಳು ಏನನ್ನು ಬೀಳುತ್ತದೆ ಕೇಳುವುದಿಲ್ಲ ಕ್ವಥತಿ ಏನನ್ನು ಕುದಿಯುತ್ತದೆ ಕೇಳಲ್ಲ ನೃತ್ಯತಿ ಏನನ್ನು ನೃತ್ಯ ಮಾಡ್ತಾನೆ ಅಂತ ಯಾರಾದ್ರೂ ಕೇಳ್ತಾರ ಏನನ್ನು ಹಸತಿ ಅಂತ ಕೇಳ್ತಾರ ಅಥವಾ ಏನನ್ನು ಬೋಧಯತಿ ಹಾ ಇಲ್ಲೊಂದ್ ಕಡೆ ಬರುತ್ತೆ ಬೋಧೆಯತಿ ಕಿಂ ಬೋಧಯತಿ ಏನನ್ನು ಬೋಧಿಸುತ್ತಾನೆ ಪಾಠವನ್ನು ಬೋಧಿಸುತ್ತಾನೆ ಆಶಿಷತಿ ಆಶಿಷತಿನಲ್ಲಿ ಏನನ್ನ ಆಶೀರ್ವದಿಸ್ತಾನೆ ಅಂದರೆ ಅದು ಅರ್ಥಾತ್ ಆ ಶಬ್ದಕ್ಕೆ ಅಭಿಪ್ರಾಯ ಹೇಳ್ಬೋದು ಒಳ್ಳೆಯದನ್ನು ಆಶೀರ್ವದಿಸುತ್ತಾನೆ ಅಂತ ಆದರೂ ಆಶಿಷತಿ ಅನ್ನೋದನ್ನು ಏನನ್ನು ಆಶಿಸುತ್ತಾನೆ ಆಶೀರ್ವಾದ ನೀಡ್ತಾನೆ ಅನ್ನೋದು ಅದು ಗುರುವಿಗೆ ಬಿಟ್ಟದ್ದು ಇವನೇನು ನಿರೀಕ್ಷೆ ಮಾಡಿ ಕೇಳುವಂಥದ್ದಲ್ಲ ಆದರೆ ಬರುತ್ತೆ ಸಕರ್ಮಕ್ಕಾಗಿಯೂ ಅದು ಬಳಕೆ ಆಗುತ್ತೆ ಆಶಿಷತಿ ಹರಸುತ್ತಾನೆ ಒಳ್ಳೆಯದನ್ನು ಹರಸುತ್ತಾನೆ ಅಂತ ಅಲ್ಲಿ ನಿಮಗೆ ಶಬ್ದಗಳಿವೆ ನೋಡಿ ಭ್ರಾಮಯತಿ ಭ್ರಾಮಯತಃ ಭ್ರಾಮಯಂತಿ ಭ್ರಾಮಯಸಿ ಭ್ರಾಮಯತಃ ಭ್ರಾಮಯಥ ಅಂದ್ರೆ ಇದು ಭವತಿಗಿಂತ ಸ್ವಲ್ಪ ವ್ಯತ್ಯಾಸ ಏನು ಅಂದ್ರೆ ಮಧ್ಯದಲ್ಲಿ ಒಂದು ಅಕ್ಷರ ಜಾಸ್ತಿ ಕಾಣುತ್ತೆ ಭ್ರಾಮಯತಿ ಭ್ರಮತಿ ಬೇರೆ ಭ್ರಾಮಯತಿ ಬೇರೆ ಗಚ್ಚತಿ ಗಮಯತಿ ಭ್ರಮತಿ ಭ್ರಾಮಯತಿ ಭ್ರಮತಿ ಅಂತಂದ್ರೆ ನಿಜವಾಗ್ಲೂ ಸುಸ್ತಾಗಿ ಕೂತಿದ್ದು ಇದು ಸುಸ್ತಾಗಿ ಕೂತು ಮುಂದೆ ಏನು ಕೆಲಸ ಮಾಡ್ಲಿಕ್ಕೆ ಆಗದೆ ಇರುವ ಸ್ಥಿತಿ ಅಂತ ಬಂದಾಗ ಆ ಇನ್ನೊಬ್ರು ಅವನನ್ನು ತಿರುಗಿಸ್ಬೇಕು ಅವ್ನು ತಿರುಗಲ್ಲ ಅಯ್ಯೋ ನನ್ಗೆ ತಿರ್ಗ್ಲಿಕ್ಕಾಗಲ್ಲ ನೀವೇ ತಿರುಗಿಸ್ಬಿಡಿ ನನ್ನನ್ನ ಚೇರಲ್ಲಿ ಕೂತಿರ್ತಾನೆ ನನಗೆ ಅಲ್ಲಾಡ್ಲಿಕ್ಕೆ ಆಗ್ತಿಲ್ಲ ಆಗ ಭ್ರಾಮಯತಿ ಇನ್ನೊಬ್ರು ಅವನನ್ನ ತಿರುಗುವಂತೆ ಮಾಡಬೇಕು ಇಲ್ಲಿ ಭ್ರಾಮಯತಿ ಅನ್ನೋದ್ರ ಆ ಪ್ರಥಮ ಪುರುಷನ್ ಮಾತ್ರ ಹೇಳಿದ್ದು ಅದರಂತೆ ಚಿಂತಯತಿ ಚಿಂತಯತಃ ಚಿಂತಯಂತಿ ಏನನ್ನು ಚಿಂತಿಸುತ್ತಾನೆ ಏನನ್ನ ఇబ్బస్త అతంతస్తన రూపలు ఆరోహతి ఏనన్న ఏరుతాన రథం ఆరోహతి రామ రథం ఆరోహతి రామలక్ష్మణ రథం ఆరోహత లక్ష్మణ సీత రథం ఆరోహణి అంత ఆ ప్రయోగవన్న మాట్యతి సచివ్ ఆపణం ಉದ್ಘಾಟಯತಿ ಸಚಿವ ಆಪಣಂ ಉದ್ಘಾಟಯತ ಸಚಿವ ಆಪಣಂ ಉದ್ಘಾಟಯಂತ ಅದು ಮತ್ತೆ ಬಹುವಚನ ಏಕ ಏಕದ್ವಿ ಬಹುವಚನ ರೂಪ ಆಯ್ತು ಸಂಯೋಜಯತಿ ಆಪಣಮ ಅಂದ್ರೆ ಏನು ಗುರುಪೇಳ ಆಪಣ ಅಂದ್ರೆ ಅಂಗಡಿ ಅಂಗಡಿಗೆ ಆಪಣ ಅಂತ ಹೆಸರು ಒಂದೇ ಅಂಗಡಿ ಇದ್ರೆ ಅದು ಆಪಣ ಅಂಗಡಿಗಳ ಮುಂಗಟ್ಟುಗಳ ಸಾಲು ಇದ್ರೆ ಅದು ವಿಪಣಿ ಅಂದ್ರೆ ಮಾರ್ಕೆಟಿಗೆ ವಿಪಣಿ ಅಂತ ಹೆಸರು ಒಂದೊಂದೇ ಅಂಗಡಿ ಇದ್ರೆ ಅದನ್ನ ಆಪಣ ಅಂತ ಕರೀತಾರೆ ಅಂದ್ರೆ ಒಂದೇ ಪದಾರ್ಥವನ್ನ ಹೋಲ್ಸೇಲ್ ಮಾರಾಟ ಮಾಡಿದ್ರೆ ಅದು ಆಪಣ ಈಗ ತೆಂಗಿನಕಾಯಿ ಬಂಡಿ ಅಂತಿದ್ರೆ ಅದು ಆಪಣ ಅಲ್ಲಿ ಎಲ್ಲನೂ ಸಿಗುತ್ತೆ ಎಲ್ಲ ತರದ್ದು ಸಿಗುತ್ತೆ ಅನ್ನೋದನ್ನ ವಿಪಣಿ ವಿವಿಧಂ ಪಣ್ಯತೆ ಹಲವು ವಸ್ತುಗಳನ್ನ ಆ ಮಾರಾಟ ಮಾಡುವಂತ ಒಂದು ಜಾಗವನ್ನ ಸೂಪರ್ ಮಾರ್ಕೆಟ್ ತರದನ್ನ ವಿಪಣಿ ಅಂತ ಕರಿಬಹುದು ಎರಡು ತರದ ವ್ಯಾಖ್ಯಾನಗಳಿವೆ ಒಂದು ಸಾಲು 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 ಅಂಗಡಿಗಳು ರಾಶಿ ಬಂದ್ರೆ ಅದನ್ನು ವಿಪಣಿ ಅಂತ ಕರೀತಾರೆ ಅಂದ್ರೆ ಈಗ ಮಾರ್ಕೆಟ್ಗಳಲ್ಲೆಲ್ಲ ಉದ್ದ ಅಂಗಡಿಗಳು ಇರ್ತವೆ ತುಂಬಾ ಅಂಗಡಿಗಳಿದ್ದಾಗ್ಲೂ ವಿಪಣಿ ಅಂತಾರೆ ಒಂದೇ ಅಂಗಡಿಯಲ್ಲಿ ತುಂಬಾ ಸಂಗತಿಗಳನ್ನು ಮಾರುವಾಗ್ಲೂ ವಿಪಣಿ ಅಂತಾರೆ ಆಪಣ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ವಸ್ತುವನ್ನ ಮಾರೋದಿರುತ್ತೆ ಅಷ್ಟೇ ಜಾಗದಲ್ಲಿ ಅದು ಒಂದೇ ಅಂಗಡಿ ಇರುತ್ತೆ ಬೇರೆ ಅಂಗಡಿ ಇರಲ್ಲ ಆಗದನ್ನ ಅದನ್ನ ಆಪಣ ಅಂತ ಕರೀತಾರೆ ಸಂಯೋಜಯತಿ ಪರೀಕ್ಷಾ ಪತ್ರಿಕಾಂ ಸಂಯೋಜಯತಿ ಶಿಕ್ಷಕ ಪರೀಕ್ಷಾ ಪತ್ರಿಕಾಂ ಸಂಯೋಜಯತಿ ಶಿಕ್ಷಕವು ಇಬ್ಬರು ಶಿಕ್ಷಕರು ಪರೀಕ್ಷಾಪತ್ರಿಕಾಂ ಸಂಯೋಜಯತ ಶಿಕ್ಷಕ ಪರೀಕ್ಷಾಪತ್ರಿಕಾಂ ಸಂಯೋಜಯಂತಿ ಪಿದಧಾತಿ ಅಂತಿದೆ ಮುಚ್ಚುತ್ತಾನೆ ದ್ವಾರಕಂ ದ್ವಾರಂ ಪಿದಧಾತಿ ದ್ವಾರ ಅಂದ್ರೆ ಬಾಗಿಲು ದ್ವಾರೇ ಪಿದಧತಃ ಎರಡು ಬಾಗಿಲನ್ನು ಹಾಕೊಂಡು ಬಾ ಅಂತ ಹೇಳಿದರೆ ಎರಡು ಬಾಗಿಲನ್ನು ಹಾಕೊಂಡು ಬರ್ತಾನೆ ಪಿದಧಾತಿ ಪಿದಧತ್ ಪಿದಧತಿ ಅದು ಪಿದ ಪಿದ ಪಿದಧಾಂತಿ ಅಂತ ಆಗಲ್ಲ ದಧಾತಿ ಧತ್ತ ಧದತಿ ಪಿದಧಾತಿ ಪಿಧತ್ತಹ ಪಿದಧತಿ ಅಂತ ರೂಪ ಆಗತ್ತೆ ಆಯ್ತಾ ನನ್ಗೆ ಗಮನಕ್ಕೆ ಬಂದಿರ್ಲಿಲ್ಲ ಅದನ್ನೊಂದು ಸರಿ ಮಾಡ್ಕೊಂಡ್ರೆ ಆಯ್ತಾ ಆಮೇಲೆ ಹ ಹಸತಿ ಈಗ ಈ ಹಸತಿ ಏನನ್ನು ಹಸತಿ ಅಂತ ಕೇಳಲಿಕ್ಕೆ ಆಗಲ್ಲ ನಾವು ಜೋರ್ ಮಾಡುವಾಗ ಏನ್ ನಗುದೇನು ಅಂತ ಹೀಗೆ ಕೇಳ್ತೀವಿ ಬಿಟ್ರೆ ನಗುದ್ರಲ್ಲಿ ಒಂದು ಕರ್ಮವಾಗಿ ಆ ನಗುವನ್ನು ನಗುತ್ತಾನೆ ಅಂತ ಹೇಳುದಿಲ್ಲ ಯಾರು ವಾಕ್ಯವನ್ನು ಪ್ರಯೋಗ ಮಾಡುವಾಗ ಬೇಕಾದ್ರೆ ಹೀಗೆ ಹೇಳ್ಬೋದು ಕೆಟ್ಟದಾಗಿ ನಗ್ತಾನೆ ಬಹಳ ಚಂದ ನಗ್ತಾನೆ ಅಥವಾ ನಗುದೇ ಗೊತ್ತಾಗಲ್ಲ ಅನ್ನೋದೆಲ್ಲ ಎಕ್ಸ್ಪ್ರೆಸ್ ಮಾಡುವಾಗ ಅದರ ಜೊತೆಗೆ ಒಂದು ಕ್ರಿಯಾ ವಿಶೇಷಣವಾಗಿ ಬರುತ್ತೆ ಕೆಲವು ಶಬ್ದ ಆದ್ರೆ ಹಸತಿ ಅನ್ನೋದು ಅಕರ್ಮಕ ಯಾವತ್ತೂ ಕೂಡ ಅದಕ್ಕೊಂದು ಕರ್ಮ ಇಲ್ಲ ಆ ನರಸಿಂಹ ಹಸತಿ ಬಾಲೌ ಹಸತ ಬಾಲಿಕಾ ಹಸಂತಿ ಭ್ರಮತಿ ನೃತ್ ನರ್ತಕ ಭ್ರಮತಿ ಭ್ರಮತಃ ಭ್ರಮತ ನರ್ತಕ ತಿಷ್ಠತಿ ಬಾಲಃ ತಿಷ್ಟತಿ ಅಜೌ ತಿಷ್ಠತಃ ವಾಹನಾನಿ ತಿಷ್ಟಂತಿ ಅಂತ ರೂಪ ಆಗುತ್ತೆ ನಾವು ಅದನ್ನ ಕೆಳಗಡೆ ಇರುವ ಶಬ್ದಗಳನ್ನು ಸುಮ್ಮನೆ ಒಮ್ಮೆ ನೋಡ್ತಾ ಹೋಗೋಣ ಭ್ರಾಮಯತಿ ಬಾಲಹ ಅಲಾತ ಚಕ್ರಂ ಭ್ರಾಮಯತಿ ತಿರುಗಿಸುತ್ತಾನೆ ಅಲ್ಲ ಒಂದು ಕೈಯಲ್ಲಿ ಒಂದು ಕೋಲ ಕೋಲ್ ತರ ಇದೆ ಅದು ಕೋಲಲ್ಲ ಹಗ್ಗದ ತುದಿಯಲ್ಲಿ ಆ ಬಂಗಾರದ ಇದು ಎಣ್ಣೆಯಲ್ಲಿ ಅದ್ದಿ ತೆಗೆದಂತಹ ಒಂದು ಬಟ್ಟೆ ಇರುತ್ತೆ ಅದನ್ನ ತಿರುಗಿಸ್ತಾರೆ ಈ ಉತ್ಸವದ ಸಂದರ್ಭಗಳಲ್ಲಿ ಅದೆಲ್ಲ ಒಂಥರ ಈ ಪ್ರದರ್ಶನ ಕಾಕು ತಾಕತ್ತಿನ ಪ್ರದರ್ಶನದ ಹಾಗೆ ಹಾಗೆಯೇ ಹುಡುಗ ಬಾಲಹ ಚಕ್ರಂ ಭ್ರಾಮಯತಿ ಚಿಂತಯತಿ ಆಫೀಸಿಗೆ ಹೋಗಿದ್ದಾನೆ ವಾಪಸ್ ಬಂದಿದ್ದಾನೆ ಆಫೀಸಲ್ಲಿ ಹೇಳಿದ ಕೆಲಸ ಆಗಿಲ್ಲ ಕೂತ್ಕೊಂಡು ಮನೆಯಲ್ಲಿ ಚಿಂತೆ ಮಾಡ್ತಾ ಇದ್ದಾನೆ यजमानः कार्यालयं कार्यालयस्य विषयं चिन्तयति कार्यनिर्वाहकः कार्यालयस्य कार्यं चिन्तयति आरोहतः बालौ दे, दे, देवस्थानम् आरोह बा, बालः देवस्थानम् आरोहति बालाह देवस्थानम् आरोहन्ति उद्घाटयति श्रीपाद श्रीपादा हा चिकित्सालयम् उद्घाटयति श्रीपादो चिकित्सालयम् उद्घाटयता ృహ్రం ఛత్రం ఉద్ఘాట సంయోజయతి బాళ సూచికం సీవనార్థం సంయోజయతి బాళక ಶಿಬಿರಾರ್ಥಂ ಅಧ್ಯಾಪಕಂ ಸಂಯೋಜಯ ಬಾಲಕೌ ಶಿಬಿರಾರ್ಥಂ ಇಸ್ ಸಂಯೋಜಯತ ಸಂಯೋಜಯತಿ ಅಂದ್ರೆ ಜೋಡಿಸುವುದು ನಾನು ಅದರ ಅರ್ಥ ಹೇಳಿಲ್ಲ ಬಾಲಿಕಾ ದಾರವನ್ನ ಸೂ ಸೂಚಿಯಲ್ಲಿ ಪೋಣಿಸ್ತಾಳೆ ನೂಲನ್ನ ಅಹ್ ಸೂಚಿಯಲ್ಲಿ ಪೋಣಿಸ್ತಾಳೆ ಆಗ ಸಂಯೋಜಯತಿ ಅಂದ್ರೆ ಜೋಡಿಸುವುದು ಅಂತ ಅರ್ಥ ಸೇರಿಸುವುದು ಜೋಡಿಸುವುದು ಒಟ್ಟು ಮಾಡುವುದು ಅಥವಾ ನಿಯೋಜಿಸುವುದು ಅಂದ್ರೆ ಈಗ ಆ ಕಾರ್ಯಕ್ರಮವನ್ನ ಸಂಯೋಜನೆ ಮಾಡಿದವರು ನೃತ್ಯ ಸಂಯೋಜನೆ ಸಂಗೀತ ಸಂಯೋಜನೆ ಅಂದ್ರೆ ಸಂಗೀತ ಈ ಇನ್ಸ್ಟ್ರೂಮೆಂಟ್ ಇಲ್ಲಿ ಬಂದು ಈ ಗೆ ತಕ್ಕಂತೆ ಈ ಶ್ರುತಿಯಲ್ಲಿ ಇಷ್ಟು ಆ ಅಳತೆಯಲ್ಲಿ ಇಷ್ಟು ಆಗಿ ಬರಬೇಕು ಈ ತಾಳಕ್ಕೆ ಸರಿಯಾಗಿ ಬರಬೇಕು ಅಂತ ಒಂದು ಜೋಡಿಸುವುದಿ ಮಾತಿದೆ ಒಂದು ಯೋಜಕ ಸ್ತತ್ರ ದುರ್ಲಭ ಅಂತ ಯೋ ಯಾವಾಗ್ಲೂ ಸಂಯೋಜನೆ ಮಾಡೋರು ತುಂಬಾ ಕಷ್ಟ ಎಲ್ಲವೂ ಇರುತ್ತೆ ಆದ್ರೆ ಅದನ್ನು ಉಪಯೋಗಿಸ್ಲಿಕ್ಕೆ ಗೊತ್ತಿರಲ್ಲ ಅನ್ನೋದನ್ನ ಹೇಳುವಾಗ ಸಂಯೋಜಯತಿ ಅನ್ನೋದು ಸರಿ ಸಂ ಅಂದ್ರೆ ಚೆನ್ನಾಗಿ ಅಂತ ಅರ್ಥ ಚ ಸಂ ಯುಜಧಾತು ಜೋಡಿಸುವುದು ಅನ್ನುವ ಅರ್ಥದಲ್ಲಿ ಇರುವಂತದ್ದು ಯೋಜನೆ ಭಾರಿ ಯೋಜನೆ ಹಾಕ್ತಾ ಇದ್ದಾನೆ ಅಂದ್ರೆ ಅದು ಏನೋ ಅನ್ನ ಬಗ್ಗೆ ಮಾತಾಡ್ಲಿಕ್ಕಾಗ ಆಗದೆ ಹೇಳೋದಷ್ಟೆ ಆದರೆ ನಿಜವಾಗಿ ಯೋಜಯತಿ ಅಂತಂದ್ರೆ ಕಾಲಕ್ಕೆ ಸರಿಯಾಗಿ ಅದನ್ನ ಹೊಂದಿಸಿಕೊಂಡು ಹೋಗುದು ಅದು ಎಲ್ಲ ರೀತಿಯಿಂದಲೂ ಕೂಡ ಗ್ರಹಗಳ ಸಂಯೋಜನೆಯಿಂದ ಜೀವನದಲ್ಲಿ ಏರುಪೇರಾಗ್ತಾ ಇರುತ್ತೆ ಗ್ರಹಗಳ ಇಂಥ ಸಂಯೋಜನಾ ಕ್ರಮ ಅದು ಇಂಥ ಫಲವನ್ನು ತೋರಿಸುತ್ತೆ ಗ್ರಹಗಳಿಗೆ ಏನು ಆ ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡುವುದು ಅಂತ ಅನ್ನೋದು ಅವರ ಉದ್ದೇಶ ಅಲ್ಲ ಅವನ ಕರ್ಮ ಕೆಟ್ಟದಿತ್ತು ಆದ್ಮಾಗಿ ಅವನ ಕೆಟ್ಟ ಫಲವನ್ನ ಸಂಯೋಜನೆ ಮಾಡುತ್ತೆ ಈ ಹೊತ್ತಿಗೆ ಇಂಥ ತಪ್ಪು ಇವನ ಕೈಯಿಂದ ಹೋದ ಜನ್ಮದಲ್ಲಿ ನಡೆದಿತ್ತಾದ್ರಿಂದ ಅದೇ ಟೈಮಿಗೆ ಅದೇ ರೀತಿಯಾದ ಸಮಸ್ಯೆ ಅವನ ವಿರುದ್ಧವೂ ನಡೆಯುತ್ತೆ ಅವನು ಮಾತ್ರವೇ ಹೀಗೆಲ್ಲ ಸರಿಯಾಗಿ ಅರ್ಥೈಸಿಕೊಂಡು ನಿರ್ಣಯವನ್ನು ನಿರ್ಣಯವನ್ನ ಕೊಡುತ್ತಾನೆ ಇದರಿಂದಾಗಿ ನಾವು ಯಾವುದನ್ನು ಕೂಡ ಸಂಯೋಜನೆ ಮಾಡ್ಲಿಕ್ಕೆ ಆಗುವಂಥದ್ದಲ್ಲ ಅಂದ್ರೆ ಆಗತ್ತೆ ನಮ್ಮ ಶಕ್ತಿಯನ್ನ ಒಳಗೊಂಡು ಮಾಡ್ಬೋದು ಅದನ್ನ ಮಾಡ್ಬೋದು ಪಿದಧಾತಿ ಮುಚ್ಚುವುದು ಪಿದಧಾತಿ ಪೆಟ್ಟಿಗೆಯನ್ನು ಮುಚ್ಚುವುದು ಪೇಟಿಕಾಂ ದೇವಪೇಟಿಕಾಂ ಅಥವಾ ಗರ್ಭಗೃಹಂ ಪಿದಧಾತಿ ಪೂಜಕ ಅರ್ಚಕ ಗೃಹ ಗರ್ಭಗೃಹಂ ಪಿದಧಾತಿ ಅರ್ಚಕನು ತನ್ನ ಪೂಜೆ ಮುಗಿದ ಮೇಲೆ ಅದರ ಬಾಗಿಲನ್ನು ಮುಚ್ಚುತ್ತಾನೆ ಮುಂದೆ ವಿತರತಿ ವಿತರತಿ ಅನ್ನುವಲ್ಲಿ ಕೂಡ ಕೊಡುವುದು ಅಂತಿದೆ ಎದುರಿನವರಿಗೆ ಕೊಡುವುದು ಅಂತ ನಿಷ್ಪೀಡಯತಿ ಹಿಂಡುವುದು ನಿಷ್ಪೀಡನ ಅಂತ ಅನ್ನೋದು ಹಿಂಡುವುದು ಅನ್ನೋ ಅರ್ಥದಲ್ಲಿದೆ ಹಸತಿ ನಿಮಗೆ ಗೊತ್ತಿದೆ ಭ್ರಮತಿ ಗೊತ್ತಿದೆ ಉತ್ತಿಷ್ಠತಿ ಎದ್ದೇಳುವುದು ಬೆಳಗ್ಗೆ ಹೇಳುವುದಾಯ್ತು ಇನ್ನೆಲ್ಲೋ ಕೂತಿರ್ತೇವೆ ಗುರುಗಳು ಬನ್ನಿ ಅಂತ ಕರೀತಾರೆ ಅಥವಾ ಮುಂದೆ ಬನ್ನಿ ಅಂತ ಕರೀತಾರೆ ನಾವು ನೆಲ ವಚ್ಕೊಂಡು ಮುಂದೆ ಹೋಗ್ತೇವೆ ವಸ್ತುತಃ ಎದ್ದು ಹೋಗಿ ಕೂಡುವಂಥದ್ದು ಉತ್ತಿಷ್ಠತಿ ಕುರ್ದತಿ ನೆಗೆಯುವುದು ಧಾವತಿ ಓಡುವುದು ಚಲತಿ ನಡೆಯುವುದು ಜಿಗ್ರತಿ ಮೂಸುವುದು ಅಂದ್ರೆ ಪರಿಮಳ ತೆಗೆದುಕೊಳ್ಳುವುದು ಉಡ್ಡಯ ಉಡ್ಡಾಯತಿ ಪಟ್ ಗಾಳಿಪಟವನ್ನ ಉಡ್ಡಯನಗೊಳಿಸುವುದು ಉಡ್ಡಯನ ಅಂತ ಅಂದ್ರೆ ಹಾರಿಸುವುದು ವೃಕ್ಷಂ ವೃಕ್ಷೌ ವೃಕ್ಷಾನ್ ನಾವಿದನ್ನ ದ್ವಿತೀಯ ಭಕ್ತಿಯನ್ನ ಹಿಂದೆ ನೋಡಿದ್ವಿ ಸ್ವಲ್ಪ ಅದನ್ನ ಈಗ ಮತ್ತೊಂದು ಸಲ ಸುಮ್ಮನೆ ನೋಡೋಣ ದ್ವಿತೀಯ ಭಕ್ತಿಯ ಪ್ರಯೋಗ ಹೇಗೆ ಆಗತ್ತೆ ಅಂತ ವೃಕ್ಷಂ ವೃಕ್ಷೌ ವೃಕ್ಷಾನ್ ಕಂದುಕಂ ಕಂದುಕೌ ಕಂದುಕಾನ್ ಶಾಖಾಂ ಶಾಖೆ ಶಾಖಾ ಶಾಖ ಅಂದ್ರೆ ತರಕಾರಿ ಅಂತ ಅರ್ಥ ಶಾಖಾ ಅಂತಿದ್ರೆ ಅದು ಗೆಲ್ಲು ಶಾಖ ಅಂತಿದ್ರೆ ಅಲ್ಪ ಪ್ರಾಣದ ಕಕಾರ ಬಂದ್ರೆ ಅದು ತರಕಾರಿ ಅನ್ನುವ ಅರ್ಥದ್ದು ಮುಖದ್ವಾರಂ ಹೆಬ್ಬಾಗಿಲು ಅಂತ ಅರ್ಥ ಮುಖದ್ವಾರ ಅಂದ್ರೆ ಹೆಬ್ಬಾಗಿಲು ಫಲಂ ಅಂದ್ರೆ ಹಣ್ಣು ಗೊತ್ತಿದೆ ಫಲಂ ಫಲೇ ಫಲಾನಿ ಪುಷ್ಪಂ ಪುಷ್ಪೇ ಪುಷ್ಪಾಣಿ ಯುತಕಂ ಯುತಕೆ ಯುತಕಾನಿ ನಪುಂಸಕಲೆ ಶಬ್ದ ಮಣಿಂ ಮಣಿ ಮಣೀನ್ ಮಣಿಂ ಮಣಿ ಮಣಿಹಿ ಇದು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗದಲ್ಲಿ ಎರಡು ರೀತಿಯಲ್ಲಿ ಶಬ್ದವನ್ನು ಬಳಸಿದ್ದಾರೆ ನಿಮ್ಗೆ ಅದು ಪುಲ್ಲಿಂಗ ಸ್ತ್ರೀಲಿಂಗ ಗೊತ್ತಾಗಿದ್ದು ಹೇಗೆ ಅಂತ ಗಮನಿಸಿ ಮೊದಲು ಮಣೀನ್ ಅಂತಿದೆ ಎಲ್ಲೇ ನಕಾರ ಹೆಂಡಾಗಿ ದ್ವಿತೀಯ ಭಕ್ತಿಯ ಮುಕ್ತಾಯ ಆಗುತ್ತೆ ಅಂದರೆ ಅದು ಮಣೀನ್ ಅನ್ನೋ ಶಬ್ದದಿಂದ ಗೊತ್ತಾಗುತ್ತೆ ಎಲ್ಲಿ ಮಣಿಹಿ ಅಂತ ನಿಮಗೆ ಆ ಪ್ರಯೋಗವನ್ನು ಮಾಡುವಾಗ ಸ್ತ್ರೀಲಿಂಗದಲ್ಲಿ ಯಾವುದೋ ಚಿಂತಾಮಣಿ ಚಿಂತಾಮಣಿ ಚಿಂತಾಮಣಿಗಳು ಒಳ್ಳೆಯ ಫಲವನ್ನು ನೀಡುತ್ತವೆ ಸರಿ ಪುಷ್ಪಂ ಪುಷ್ಪೇ ಪುಷ್ಪಾಣಿ ಮಣಿಂ ಮಣಿ ಮಣಿ ಅದರ ಕೆಳಗೆ ನೋಡಿ ವೃಕ್ಷಂಂತಿದೆ ಕಂದುಕಂತಿದೆ ಶಾಖಾ ಅಂತಿದೆ ಮುಖದ್ವಾರಂ ಫಲಾನಿ ಪುಷ್ಪೆ ವಸ್ತ್ರಂ ಅಥವಾ ಯುತಕಂ ಮಣೀನ್ ಅಂತಿದೆ ಇದಕ್ಕೆ ಧಾತುವನ್ನ ಜೋಡಿಸಿದ್ರೆ ವೃಕ್ಷಂ ಆರೋಹತಿ ನಾವೆಲ್ಲ ಒಂದ್ಸತಿ ಹೇಳ್ಬೋದಾ ಹೇಳಿ 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 ನೀವೇ ಹೇಳಿ ಶುರು ಮಾಡಿ ಮಾಡಿಶ್ರೇಣಿಕಾ ನಿಶ್ರೇಣಿಶ್ರೇಣಿಕಾ हूं नेक्स्ट अमोगोर जनन जने जनाह जनान ಅಂತ ಆದಮೇಲೆ ಆ ಮತ್ತೆ ಅದು ಅದೇ ಬಹುವಚನ ಜನಾನ್ ಅನ್ನುದೇ ಬಹುವಚನ ಹ ಜನಂ ಜನಂ ಪುಲ್ ಹ जनम जनी जनम जनम जनौ जनान जनम जनौ रामम रामो रामान जनह जनौ जनाह जनम जनौ जना जनान हम्म ಜನರನ್ನು ಕಳಿಸುತ್ತಾರೆ ಅಂತ ಏನಾದರೂ ಒಂದು ಅಭಿಪ್ರಾಯದಲ್ಲಿ ವಾಕ್ಯ ಮಾಡ್ಲಿಕ್ಕೆ ಆಗುತ್ತಾ ನೋಡಿ ಅಥವಾ ಏನು ಜನಾನ್ ಮುಂದಿನ ಸ್ಲೈಡ್ ಅಲ್ಲಿ ಹೌದಾ ಸರಿ 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 ನೆಕ್ಸ್ಟ್ ಯಾರಿದ್ದಾರೆ ವಿದ್ಯುತ್ ತ್ಯಜನ ವಿದ್ಯುತ್ ತ್ಯಜನೇ ವಿದ್ಯುತ್ ವ್ಯಜನಾ ವಿದ್ಯುತ್ ವ್ಯಜನಾ ಧ ನ ವಿಧ್ಯ ಅದು ಣ ಬರುದು ರೇಫ್ ಅಂದರೆ ರಕಾರ ಮತ್ತು ನಕಾರ ಇದ್ದಲ್ಲಿ ಮಾತ್ರ ಆದ್ರಿಂದ ವಿದ್ಯುತ್ ವ್ಯಜನಾ ಸಮೀಚೀನ ವಿದ್ಯುತ್ ವ್ಯಜನ ಗೃಹೇ ಬಹು ಕಾಲಾತ್ ಅಸ್ತಿ ವಿದ್ಯುತ್ತಿನ ಬೆಳಕು ಬೆಳಕು ಸೂಸುವ ಯಾವುದೋ ಒಂದು ವಸ್ತು ವಿದ್ಯುತ್ ವ್ಯಜನ ವಸ್ತು ಗಾಳಿ ಸೂಸುವ ವಸ್ತು ಗೃಹೇ ಮನೆಯಲ್ಲಿ ಪ್ರಚಲತಿ ಕುಣಿ ಅಂದ್ರೆ ಅದು ಆಗುತ್ತೆ ವಿದ್ಯುತ್ ಮನೆಯಲ್ಲಿದ್ದ ಫ್ಯಾನು ಉರಿಯತ್ತೆ ಫ್ಯಾನು ಸಿರುಗತ್ತೆ ಅನ್ನುವ ಅರ್ಥದಲ್ಲಿ ಇದೆ ಸರಿ ವೃತ್ತಪತ್ರಿಕಾಮ್ ನೆಕ್ಸ್ಟ್ ವೃತ್ತ ವೃತ್ತಪತ್ರಿಕೆ ವೃತ್ತ ಪತ್ರಿಕೆ ಅದನ್ನೊಂದು ವಾಕ್ಯದಲ್ಲಿ ಹೇಳಿ ನೋಡೋಣ ಬಾಲಹ ವೃತ್ತ ಪಟತಿ ಅದು ಪಠತಿಯನ್ನು ಓದೋದು ಅಂತ ಅದಕ್ಕೆ ಸರಿ ಇದೆಯಾ ಇಲ್ಲ ಇಲ್ಲ ಪಠತಿ ಕರೆಕ್ಟ್ ಇದೆ ವೃತ್ತ ಪತ್ರಿಕೆಯನ್ನು ಓದುತ್ತಾನೆ ಯಾರಿದ್ದಾರೆ ಹಾ ಹೇಳಿ ಹೇಳಿ ನಾನು ಹೆಸರು ಅಲ್ಲಿ ಲಿಸ್ಟ್ ಅಲ್ಲಿ ಲಿಸ್ಟಲ್ಲಿ ಯಾರ್ಯಾರು ನಂತರ ಹೆಸರು ಕರಿ ಇದೇ ಒಂದು ಉದ್ದದ ಪ್ರೊಸೆಸ್ ಆಗುತ್ತೆ ಹ್ಮ್ ಉಪಾಯಂ ಅಂದ್ರೆ ಇಲ್ಲಿ ಏನು ಇದು ಗೊತ್ತಾಗ್ತಿಲ್ಲ ಉಪಾಯಂ ಅದಕ್ಕೆ ನೀವು ವಾಕ್ಯ ಏನ್ ಮಾಡ್ಬೇಕು ಅಂತ ಇದ್ದೀರಿ ಅಲ್ಲ ಇದು ಉಪಾಯಂ ಬಸ್ ಇದು ಏನು ಅಂತ ಗೊತ್ತಾಗ್ತಿಲ್ಲ sir ಉಪಾಯಂ ಉಪಾಯ ಅಂದ್ರೆ ಈಗ ತಲೆಯಲ್ಲಿ ಏನೋ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಹೊಳಿಯತ್ತಲ್ಲ ಓ ಅದೇ ಹಾ ಸರಿ ಹ್ಮ್ ಹ್ಮ್ ಉಪಾಯಂ ಬಾಲ ಹಾ ಬಾಲಾ ಉಪಾಯಂ ಉಪಾಯಂ ಕರ ಕರೋತಿ 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 ಶೃಗಾಲ ಉಪಾಯಂ ಕರೋತಿ ಶೃಗಾಲ ಅಂದ್ರೆ ನರಿ ನರಿಯು ಉಪಾಯ ಮಾಡುತ್ತದೆ ವಾತಾಟಂ ಗಾಳಿಗೆ ಹಾರುವಂಥದ್ದು ಅಂದ್ರೆ ಗಾಳಿಪಟ

ಅದು ಸ್ಲೈ ಆಗತ್ತ ಅಂದ್ರೆ ಅದಕ್ಕೆ ಏನ್ ಹೇಳ್ಬೇಕು ಗೊತ್ತಿಲ್ಲ ನನಗೆ ವಾತಾಟ ವಾತಾಟ ದಯತೆ ಡಯತೆ ಅಂತ ಅಂತಷ್ಟ ಹ್ಮ್ ಶಬ್ದ ಡಯತೆ ಅಂದ್ರೆ ಹಾರುತ್ತದೆ ಆಕಾಶದಲ್ಲಿ ಹಾರುತ್ತದೆ ಯಾರಾದ್ರೂ ಹಗ್ಗ ಹಿಡ್ಕೊಂಡು ಹೇಳದಾಡಿದ್ರೆ ಅದು ಆಕಾಶದಲ್ಲಿ ಹಾರತಾ ಹೋಗುತ್ತೆ ಹ್ಮ ವಸ್ತ್ರ ಬಟ್ಟೆಯನ್ನು ರಮೇಶ ನೂತನ ವಸ್ತ್ರಂ ಧರತಿ ಧರತಿ ಅಂದ್ರೆ ತೊಡುತ್ತಾನೆ ಇನ್ನೊಂದಿದೆ ತರ ವಾಕ್ಯ ಯಾರಾದ್ರೂ ಮಾಡಿ ಮುಂದೆ ನೆಕ್ಸ್ಟ್ ಯಾರು ಪೇಟಿಕಾಂ ಪೆಟ್ಟಿಗೆಯನ್ನು ಅರ್ಥ ಬಾಲಹ ಸ್ವಸ್ ಪೇಟಿಕಾಂ ಉದ್ಘಾಟಯತಿ ಬಾಲಕನು ಪೆಟ್ಟಿಗೆಯನ್ನು ತೆರೆಯುತ್ತಾನೆ ತೆರೆಯುವುದು ಅನ್ನುವ ಅರ್ಥದಲ್ಲಿ ಉದ್ಘಾಟಯತಿ ದಶತಿ ಪೇಟಿಕಾಂದು ಒಂದು ಅವತಾರಯತಿ ಕರೆಕ್ಟ್ ಅವತಾರಯತಿ ಇಳಿಸುತ್ತಾನೆ ಭಾರವಾಹನು ಪೆಟ್ಟಿಗೆಯನ್ನು ಅಂದ್ರೆ ಟ್ರೈನ್ ನಲ್ಲಿ ಬರುವಾಗ ಕೂಲಿಗಳು ತಲೆ ಮೇಲೆ ಬಂದು ಗಾಡಿಯಲ್ಲಿ ಇಳಿಸುತ್ತಾರೆ ಭಾರವಾಹ ಪೇಟಿಕಾಂ ಅವತಾರಯತಿ ಪೆಟ್ಟಿಗೆಯನ್ನು ಇಳಿಸುತ್ತಾನೆ ಸಮೀಚೀನ ಅದರ ನಂತರ ಮಕ್ಷಿಕಾಹ ಅಂತಿದೆ ಸರಿ ಇಲ್ಲ ಇದೆಲ್ಲ ಆರೋಹತ ಹಾಂ ದಂಶ್ ದಶತಿ ಕಚ್ಚುತ್ತದೆ ಅಥವಾ ಕಚ್ಚುತ್ತಾನೆ ಮಶಕ ದಶತಿ ಮಷಕ ಅಂದ್ರೆ ಸೊಳ್ಳೆ ಮಶಕಾ ದಶಂತಿ మషక దశతి మషకా దశంతి చాళయతి చాలాక వాహనం చాలయతి అవతరతి ఇళియత్ని ధరతి తొడుత్ని పఠతి చింతయతి చింతిత్ని ఉడ్ ఉడ్డాయతి హరిసూదు ಆಗ ಹಾರಿತು ಅಂತ ಹೇಳಿದ್ವಿ ನಾವು ಉಡ್ಡಾಯಯತಿ ಹಾರಿಸುತ್ತಾನೆ ಬಾಲಕ ವಾತಾಟಂ ಉಡ್ಡಾಯಯತಿ ಗಾಳಿಪಟ ಹಾರತ್ತೆ ಅಂದಾಗ ಉಡ್ಡಯತೆ ಅಥವಾ ಡಯತೆ ಹಾರಿಸುವುದು ಮಗು ಅದನ್ನ ಹಗ್ಗ ಹಿಡ್ಕೊಂಡು ಹಿಂದಕ್ಕೆ ಎಳೆದು ಓಡಿದ್ರೆ ಅವಾಗ ಗಾಳಿಪಟ ಆಕಾಶದಲ್ಲಿ ಹಾರ್ಲಿಕ್ಕೆ ಶುರುವಾಗುತ್ತೆ ಅದನ್ನೇ ಉಡ್ಡಾಯಯತಿ ಅಂದ್ರೆ ಹಾರಿಸುತ್ತಾನೆ ಇಲ್ಲಿ ಆಕ್ಚುಲಿ ಮೊದಲನೇ ರೋನಲ್ಲಿ ಎರಡನೇ ರೋಲು ಸೇರಿಸಿ ಮೂರ್ನೇ ರೋಬೇಕು ಅಂತಿತ್ತು ಅದನ್ನ ಆಯ್ತು ಮಾಡೋಣ ನೆಕ್ಸ್ಟ್ ಸರ್ತಿ ಇದನ್ನ ನೋಡೋಣ ಅಥವಾ ಈಗ ವಾರ ಟೈಮ್ ಇದೆಯಲ್ಲ ಎಲ್ರು ಈ ವಾಕ್ಯಗಳನ್ನ ಆ ಜೋಡಿ ಮಾಡಿ ಗುಂಪಲ್ಲಿ ಬರ್ದು ಹಾಕ್ಬೇಕು ನೀವು ಟೈಪ್ ಮಾಡದ್ರು ತೊಂದ್ರೆ ಇಲ್ಲ ನೀವು ಬರ್ದಿದ್ದನ್ನ ಫೋಟೋ ತೆಗ್ದಿ ಕಳಿಸಿದ್ರು ಸರಿ ಟೈಪ್ ಮಾಡಿದರೆ ಅದೊಂಥರ ಇಲ್ಲಾಂದ್ರೆ ಇಡೀ ಇಷ್ಟು ಸ್ಲೈಡಲ್ಲಿ ಏನೇನಿದೆ ಅದನ್ನ ಒಂದು ವಾಕ್ಯ ಮಾಡಿ ಈಗ ಆ ಜನಾನ್ ದಶಂತಿ ಮಕ್ಷಿಕಗಳು ಜನರನ್ನು ಕಚ್ಚುತ್ತವೆ ಬಾಲವು ನಿಶ್ರೇಣಿಕಾಂ ಆರೋಹತಃ ಬಾಲಿಕೆ ಬಾಲ್ ಬಾಲಕರು ಏಣಿಯನ್ನ ಏರುತ್ತಾರೆ ಅದರ ಅರ್ಥ ಯಾವುದಾದ್ರೂ ಆಗಿಲ್ಲ ಅಂದ್ರೆ ನಾನು ಮತ್ತೆ ಮತ್ತೊಮ್ಮೆ ಹೇಳ್ತೇನೆ ಈಗ ಮಕ್ಷಿಕಾಹ ಗೊತ್ತಿದೆ ಬಾಲೋ ಮಾತಾ ಛಾತ್ರ ಬಾಲಿಕಾ ಪುರುಷ ರಕ್ಷಕ ಅಂದ್ರೆ ಕಾಪಾಡುವವನು ಇದ್ದನ್ನ ಮೇಲೆ ಭಾರ ಹೊರುವವನು ನಿಶ್ರೇಣಿಕಾಂ ಜನಾನ್ ವಿದ್ಯುತ್ ವ್ಯಜನ ವೃತ್ತಪತ್ರಿಕಾಂ ಉಪಾಯಂ ವಾತಾಟಂ ವಸ್ತ್ರಂ ಯುತಕಂ ಪೇಟಿಕಾಂ ಇದಿಷ್ಟು ಕೂಡ ದ್ವಿತೀಯ ಭಕ್ತಿಯಲ್ಲಿರುವಂತಹ ಶಬ್ದಗಳು ಧಾತುವಾಗಿ ದಶತಿ ಗೊತ್ತಿದೆ ಆರೋಹತ ಹತ್ತುವುದು ಚಾಲಯತಿ ನಡೆಸುವುದು ಅವತಾರಯತಿ ಅವತರತಿ ಇಳಿಯುವುದು ಧರತಿ ತೊಡುವುದು ಪಠತಿ ಓದುವುದು ಚಿಂತಯತಿ ಚಿಂತಿಸುವುದು ಉಡ್ಡಾಯತಿ ಹಾರಿಸುವುದು ಈ ವಾಕ್ಯಗಳನ್ನ ಮಾಡಿ ಅಂದ್ರೆ ಒಂದೇ ವಾಕ್ಯ ಎರಡು ಪ್ರಯೋಗ ಆಯ್ತು ಅಂತಂದ್ರೂ ತೊಂದರೆ ಇಲ್ಲ ಎಲ್ಲವನ್ನು ಒಂದ್ಸರ್ತಿ ಟಚ್ ಮಾಡಿ ಬರೆದು ಅದನ್ನ ಮುಂದಿನ

भवन्तु सुखेना, सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् ब्रह्मार्पणं ब्रह्म हविः ब्रह्माग्नौ ब्रह्मणाहुतं ब्रह्मैव तेन गन्तव्यं ब्रह्मकर्म यत्र योगेश्वरः कृष्णो यत्र पार्थो धनुर्धरः तत्र श्रीविजयो भूतिर्ध्रुवानीतिर्मतिर्ममा तेर श्रीकृष्णार्पणमस्तु